ನಮಸ್ಕಾರ ಎನ್ ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪ್ರ ನಾಗೇಶ್. ರಾಜ್ಯಾದ್ಯಂತ ಇಂದು 20 ಕಡೆಗಳಲ್ಲಿ ACP ದಾಳಿಯನ್ನು ನಡೆಸಿದ್ದಾರೆ. ಏಕೆಂದರೆ ಅಧಿಕಾರಿ ವರ್ಗದವರು ತಮ್ಮ ಆಸ್ತಿ ಗಳಿಕೆಯನ್ನು ಹೆಚ್ಚು ತಮ್ಮ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಗಳಿಕೆ ಮಾಡಿದ ಹಿನ್ನೆಲೆಯಲ್ಲಿ ಸುಮಾರು 20 ಕಡೆಗಳಲ್ಲಿ ಬೆಳಗ್ಗೆನೇ ACP ಅವರು ದಾಳಿ ಮಾಡಿದ್ದಾರೆ. ಅದರಲ್ಲಿಯೂ ಸಹ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಅಜ್ಜಂಪ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುವಂತಹ ಪಟ್ಟಣ ಪಂಚಾಯತಿಯ ಈಗ SD ಅಧಿಕಾರಿಯಾದ ತಿಮ್ಮಯ್ಯನವರ ಮನೆ ಮೇಲೆ ಒಂದು DYSP ಆದಂಥ ಅನಿಲ್ ರಾಥೋಡ್ ಅವರ ನೇತೃತ್ವದಲ್ಲಿ ಒಂದು ACP ದಾಳಿ ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಜ್ಜಂಪುರ ಒಂದು ಅವರು ತಿಮ್ಮಯ್ಯನವರು ಅಜ್ಜಂಪುರದಲ್ಲಿ ಒಂದು SD ಆಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಇವರು ತಮ್ಮ ಆಸ್ತಿ ಅಕ್ರಮವಾಗಿ ಸುಮಾರು 80 ಲಕ್ಷ ಆಸ್ತಿ ಗಳಿಕೆ ಮಾಡಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ದೂರ ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೆ ಹಾಗೂ ಕರ್ತವ್ಯ ನಿರ್ವಹಿಸಿದಂಥ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಮೇಲೆ ACP ಅವರು ದಾಳಿ ನಡೆಸಿದ್ದಾರೆ ಜೊತೆಗೆ ಕಾಣ್ತಾ ಇದ್ದೇವೆ. ಅಜ್ಜಂಪುರದಲ್ಲಿ ಬಂದಂತಹ ACP ತಂಡದವರು ಶ್ಯಾಮ್ ಸುಂದರ್ ಅವರ ನೇತೃತ್ವದಲ್ಲಿ ಒಂದು ದಾಳಿಯನ್ನು ಮಾಡ್ತಿದ್ದಾರೆ. ಈ ಆಗಮನ ಮಾಡಿಕೊಂಡು ಈ ಒಂದು ಪಟ್ಟಣ ಪಂಚಾಯತಿ ಆವರಣದಲ್ಲಿದ್ದಾರೆ ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಅಧಿಕಾರಿ ವರ್ಗದವರು ಬಂದಂತಹ ಅವರು PDO ಆದಂತಹ ನಾಗರತ್ನ ಅವರನ್ನು ಭೇಟಿ ಮಾಡಿದ ನಂತರ ನಮಗೆ ಸಹಕಾರ ನೀಡಬೇಕು, ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು, ಸಹಕಾರ ನೀಡಬೇಕು ಎಂಬ ಒಂದು ಮಾಹಿತಿಯನ್ನು ಪಡೆದುಕೊಂಡ ನಂತರ ಅಧಿಕಾರಿಯಂತ ಶ್ಯಾಮ್ ಸುಂದರ್ ಅವರು ತಮ್ಮ ಕಚೇರಿ ಸುತ್ತಮುತ್ತಲಿನ ಎಲ್ಲ ಇದನ್ನು ವಶಪಡಿಸಿಕೊಂಡು ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಚಿತ್ರದಲ್ಲಿ ಕಾಣ್ತಿದೆ. ಒಟ್ಟಾರೆಯಾಗಿ ನಾವು ಒಂದು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಆವರಣದಲ್ಲಿ ACP ಅವರು ತಮ್ಮ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅನುಮತಿದ್ದರು. ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿರೋದು ಕಂಡು ಬರ್ತದೆ. ಅದೇ ರೀತಿಯಾಗಿ ತಿಮ್ಮಯ್ಯನವರು ಈ ಹಿಂದೆ ಕರ್ತವ್ಯ ನಿರ್ವಹಣೆ ಮಾಡಿದರು. ಅದೇ ರೀತಿಯಾಗಿ ಅವರು ನಿರ್ವಹಣೆ ಮಾಡಿದಂತಹ ಕಚೇರಿಗಳಲ್ಲೂ ದಾಳಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ACP ದಾಳಿ ಬೆಳಗ್ಗೆ ಎಲ್ಲರಿಗೂ ಒಂದು ಶಾಕನ್ನು ನೀಡಿದಂತಾಗುತ್ತದೆ. ಏಕೆಂದರೆ ತಿಮ್ಮಯ್ಯನವರು ತಮ್ಮ ಗಳಿಕೆಗಿಂತ ಆಸ್ತಿಗೆ ಹೆಚ್ಚು ಮಾಡಿದ್ದಾರೆ. ಅದೇ ರೀತಿಯಾಗಿ ಕಡೂರಿನಲ್ಲಿರುವಂತಹ ಅವರ ಮನೆಯ ಮೇಲೂ ಸಹ ದಾಳಿ ಮಾಡಿದ ಚಿತ್ರದಲ್ಲಿ ಕಾಣ್ತಿದೆ. ತಿಮ್ಮಯ್ಯನವರು ನಿರ್ಮಾಣ ಮಾಡಿರುವಂಥ ಮನೆಯಾಗಿರ್ತದೆ, ಈ ಮನೆಯ ಮೇಲೂ ದಾಳಿ ಮಾಡಿದ್ದಾರೆ. ಹಾಗೆ ಅವರ ಸ್ವಗ್ರಾಮದಂಥ ಬಾಸೂರು ಗ್ರಾಮದಲ್ಲಿಯೂ ಸಹ ಒಂದು ದಾಳಿಯನ್ನು ACP ದಾಳಿ. ಒಟ್ಟಾರೆಯಾಗಿ ಇಂದು ಚಿಕ್ಕಮಗಳೂರಿನಲ್ಲಿ 3 ಕಡೆಗಳಲ್ಲಿ ACP ದಾಳಿಯನ್ನು ಮಾಡಿದ ಚಿತ್ರ ಕಾಣ್ತಾ ಇದ್ದೇವೆ. ಒಟ್ಟಾರೆಯಾಗಿ ಇನ್ನೊಂದು ಚಿತ್ರದಲ್ಲಿ ಕಾಣ್ತಿದ್ದರು ತಿಮ್ಮಯ್ಯನವರು ನಿರ್ಮಾಣ ಮಾಡುವಂಥ ಒಂದು ಮನೆಯಾಗಿರ್ತದೆ. ಹಾಗೆಯೇ ಅವರ ಒಂದು ಸ್ವಗ್ರಾಮವಾದಂತಹ ಬಾಸೂರು ಗ್ರಾಮದಲ್ಲಿರುವಂತಹ ಒಂದು ಮನೆಯ ಮೇಲೆ ಸಹ ACP ಅವರು ದಾಳಿ ಮಾಡಿ ಕಡತಗಳನ್ನು ಪರಿಶೀಲನೆ ಮಾಡುತ್ತಿರುವುದು ಕಂಡುಬರ್ತದೆ. ಒಟ್ಟಾರೆಯಾಗಿ ಈ ರೀತಿಯಾಗಿ ಒಂದು ತಮ್ಮ ಆಸ್ತಿಗಿಂತ ಹೆಚ್ಚು ಆಸ್ತಿಯನ್ನು ಗಳಿಕೆ ಮಾಡಿದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ACP ಅವರು ದಾಳಿ ಮಾಡಿ ಸಂಪೂರ್ಣವಾಗಿ ದಾಖಲೆಯನ್ನು ವಶಪಡಿಸಿಕೊಂಡು ಒಂದು ತನಿಖೆ ಆರಂಭ ಮಾಡಿದ್ದ. ಅಜ್ಜಂಪುರದಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ SD ಆಗಿ ಕಾರ್ಯನಿರ್ವಹಿಸುವುದರಿಂದ ತಿಮ್ಮಯ್ಯನವರು ತಮ್ಮ ಗಳಿಕೆಗಿಂತ ಆಸ್ತಿಯೇ ಹೆಚ್ಚು ಗಳಿಕೆ ಮಾಡಿದ್ದಾರೆ ಎನ್ನುವ ದೂರಿನ ಹಿನ್ನೆಲೆಯಲ್ಲಿ ಅವರ ಒಂದು ನಿವಾಸದ ಮೇಲೆ ಹಾಗೂ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಂಥ ಕಚೇರಿ ಮೇಲೆ ಸಹ ACP ಅವರು ದಾಳಿ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭ್ರಷ್ಟ ನಿಗ್ರಹ ದಳ ಅಧಿಕಾರಿಯಾದಂಥ ಶ್ಯಾಮ್ ಸುಂದರ್ ಇದ್ದಾರೆ. ಈ ಒಂದು ನೇತೃತ್ವ ತಂಡವನ್ನು ಚಿಕ್ಕಮಗಳೂರು ಜಿಲ್ಲೆಯ DYSP ಆದಂಥ ಅನಿಲ್ ರಾಥೋಡ್ ಅವರು ನೇತೃತ್ವ ವಹಿಸಿಕೊಂಡಿದ್ದಾರೆ. ಈ ನೇತೃತ್ವ ಕಾಣ್ತೀವಿ ಅಜ್ಜಂಪುರದಲ್ಲಿ ಪಟ್ಟಣ ಪಂಚಾಯಿತಿಯ ಒಂದು ನಿರ್ವಹಣೆ ಮಾಡ್ತಿದ್ದಂಥ ತಿಮ್ಮಯ್ಯನವರ ಕಚೇರಿಯ ಒಂದು ಇದ್ರ ಮೇಲೆ ACP ಅವರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಏಕೆಂದರೆ ಈ ಒಂದು ತನಿಖೆ ಆರಂಭದ ನಂತರ ಅವರು ಭ್ರಷ್ಟರು ಅಥವಾ ಇಲ್ಲ ಎಂಬುದನ್ನು ಸಾಬೀತಾಗುತ್ತದೆ. ಒಟ್ಟಾರೆಯಾಗಿ ಈ ಒಂದು ಅಜ್ಜಂಪುರದಲ್ಲಿ ಇರೋ ಒಂದು ರೀತಿಯ ಎಲ್ಲ ರೀತಿಯ ಅಧಿಕಾರಿಗಳನ್ನು ಶಾಖನ್ನು ನೀಡಿದಂಥ, ಏಕೆಂದರೆ ನಮ್ಮ ಆಸ್ತಿಗಿಂತ ಹೆಚ್ಚು ಗಳಿಕೆ ಆಸ್ತಿ ಮಾಡಿದ್ದಾರೆ ಎಂಬ ದೂರಿನ ಹಿನ್ನೆಲೆ ಇದನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈಗ ನೋಡೋದಾದರೆ ಒಂದು ಇದಕ್ಕೆ ಸಹಕಾರವನ್ನು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯಾದಂತಹ ಅಧಿಕಾರಿಗಳಾದಂತಹ ನಾಗರತ್ನ ಅವರು ಸಹಕಾರ ನೀಡುತ್ತಿದ್ದಾರೆ. ಈ ಎಲ್ಲ ತನಿಖೆ ಆರಂಭ ಮುಗಿದ ನಂತರ ಅವರು ಭ್ರಷ್ಟರು ಇಲ್ಲ ಎಂಬುದನ್ನು ಗೊತ್ತಾಗುತ್ತಿದೆ ಎಂಬುದು ಇದು ಈ ಮೇಲ್ನೋಟಕ್ಕೆ ತಿಳಿದು ಬರ್ತದೆ. ಒಂದು ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ನಿರ್ದೇಶನದಂತೆ ರಾಜ್ಯದಲ್ಲಿ ಶಿಕ್ಷಣವನ್ನು ಪಡೆದಿರುವಂತಹ 1, 5 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು DPT ಇಂಜೆಕ್ಷನ್ನನ್ನು ಒಂದು ನೀಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಅದರ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಅಜ್ಜಂಪುರದ ಒಂದು ಸಮುದಾಯ ಆರೋಗ್ಯ ಕೇಂದ್ರ ವತಿಯಿಂದ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಒಂದು DPT ಇಂಜೆಕ್ಷನ್ ಕೊಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಆರೋಗ್ಯ ಇಲಾಖೆಯ ಅಧಿಕಾರಿಯವರು ಹಾಗೂ ಆಶಾ ಕಾರ್ಯಕರ್ತರ ಸಹಯೋಗದೊಂದಿಗೆ ಅಜ್ಜಂಪುರದ ಒಂದು ಶಾಲೆಯ ಒಂದು
ಒಂದು ಮಕ್ಕಳಿಗೆ ಒಂದು ಡಿ ಪಿ ಟಿ ಇಂಜೆಕ್ಷನ್ ಕೊಡೋದು, 1 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಪಡೆಯಬಹುದಾಗಿರುತ್ತದೆ. ಹಾಗೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಎಡಗೈನ ಒಂದು ಎಡಗೈಗೆ ಕೊಡ್ತಿರೋದನ್ನ ತಿಳ್ಕೊಂಡು ಒಟ್ಟಾರೆಯಾಗಿ ಅವರು ಆರೋಗ್ಯವಾಗಿರಬೇಕೆಂಬ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅಜ್ಜಂಪುರ ಪಟ್ಟಣವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ಪಟ್ಟಣ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಹಿಂದಿನ ಶಾಸಕರಾದ ಶ್ರೀನಿವಾಸ್ ಹಾಗೂ ಈಗಿನ ಶಾಸಕರಾದಂತಹ ಡಿ ಎಸ್ ಸುರೇಶ್ ಅವರ ಹೆಚ್ಚಿನ ಒಂದು ಆಸಕ್ತಿ ಕಾಳಜಿಯಿಂದ ಒಂದು ಉನ್ನತೀಕರಣಕ್ಕೆ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಒಂದು ಸುರೇಶ್ ಅವರು ಮೇಲ್ದರ್ಜೆಗೆಸಿದ್ದಾರೆ. ರಸ್ತೆ ಇಕ್ಕೆಲೆಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಹಿಂದಿನ ಶ್ರೀನಿವಾಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಕ್ಕೆಲೆಗಳಲ್ಲಿ ಅನುಕೂಲವಾಗುವಂತೆ ಮಧ್ಯದಲ್ಲಿ ಐಮಾಸ್ ಲೈಟನ್ನು ಹಾಕಿದ್ದಾರೆ. ಈ ಐಮಾಸ್ ಲೈಟನ್ನು ಹಾಕುವ ಸಂದರ್ಭದಲ್ಲಿ ನಿರ್ವಹಣೆಯನ್ನು ಆ ಕಂಟ್ರಾಕ್ಟರ್ ಇದ್ದಾರೆ. ಆದರೆ ಅಜ್ಜಂಪುರ ಪಟ್ಟಣ ಪಂಚಾಯತಿಯಲ್ಲಿ ದೃಶ್ಯ ಕಂಡು ಬಂದಿದ್ದು ರಾತ್ರಿ 8:00 ಕಂಡು ಬಂದಂಥ ದೃಶ್ಯ ಆಗಿದೆ. ಈ ಒಂದು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಕೆಲವೊಂದು ಲೈಟ್ಗಳು ಮಾತ್ರ ಯಾವ ಆನ್ ಆಗಿರೋದು, ಯಾಕಂದರೆ ನಿರ್ವಹಣೆ ಇಲ್ಲದೆ ಕಡಿಮೆ ಆಗಿರೋದನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಒಂದು ಐಮಾಸ್ ಲೈಟು ಹತ್ತದೇ ಇರುವುದು, ಇದು ಸುಮಾರು ತಿಂಗಳಿಂದ ಇವಾಗ ರಸ್ತೆ ಲೈಟನ್ನು ಹಾಳಾಗಿದೆ. ಆದರೆ ಇಲ್ಲಿನ ಅಧಿಕಾರಿ ವರ್ಗದವರು ಯಾಕೋ ಏನೋ ಸ್ವಲ್ಪ ಇದರ ಬಗ್ಗೆ ಕಾಳಜಿನ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದು. ಇಲ್ಲಿನ ಅಧಿಕಾರಿ ಆದಂಥ ಮಹೇಶ್ವರು ಆಗಿರ್ಬೋದು, ಹಾಗೆ ಈಗ ಬಂದಂಥ ನಾಗರತ್ನ ಇರ್ಬೋದು, ಈಗಲಾದರೂ ಸಹ ನಾಗರತ್ನ ಅವರು ಇತ್ತೀಚಿನ ದಿನಗಳಲ್ಲಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಇಂಥ ಸಮಸ್ಯೆಗಳ ಬಗ್ಗೆ ಒಂದು ಅಧಿಕಾರಿಗಳು ಗಮನ ಹರಿಸಿ ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಿದ್ದೇವೆ. ಈ ಐ ಮಾಸ್ಕನ್ನು ನಿರ್ವಹಣೆ ಮಾಡುತ್ತಿರುವಂಥ ಒಂದು ಕಂಟ್ರಾಕ್ಟರ್ ಮೇಲೆ ಒಂದು ನೋಟಿಸನ್ನು ಜಾರಿ ಮಾಡಬೇಕು, ಏಕೆಂದರೆ ಸುಮಾರು ದಿನಗಳಿಂದ ತಿಂಗಳಾದರೂ ಸಹ ಲೈಟನ್ನು ರಿಪೇರಿ ಮಾಡದೇ ಇರೋದಕ್ಕೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.